ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ಆಶ್ರಯದಲ್ಲಿ ದಿನಾಂಕ 8/9/2017 ಪಿಇಟಿ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎಚ್ಡಿ ಚೌಡಯ್ಯರವರ ಗೌರವಾರ್ಥ ಬೆಳ್ಳಿ ಪರ್ಯಾಯ ಪಾರಿತೋಷಕ ಜಿಲ್ಲಾ ಮಟ್ಟದ ಪ್ರೌಢಶಾಲಾ ಬಾಲಕರ ಕಬಡ್ಡಿ ಪಂದ್ಯಾವಳಿ ನಡೆಯಲಿದ್ದು ಈ ಕುರಿತು ಪಿಇಎಸ್ ಕಾಲೇಜಿನ ದೈಹಿಕ ಶಿಕ್ಷಕರಾದ ಚಿನ್ನೇಗೌಡರು ಮಾತನಾಡಿದರು. ಅದಕ್ಕೆ ತಮ್ಮೆಲ್ಲರ ಒಂದು ಸಹಕರಣ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಶಿವಲಿಂಗಯ್ಯ, ಮಲ್ಲೇಶ್, ಶ್ರೀನಿವಾಸ್, ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷರಾದ ಅರಕೆರೆ ಪ್ರಶಾಂತ್ ರವರು ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿರುವ ಮಂಗಳೂರು ಚಲೋ ಬೈಕ್ ರ್ಯಾಲಿಯನ್ನು ಹತ್ತಿಕ್ಕಿರುವ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ 6ರಂದು ಮೈಸೂರಿನ ಮುಖಾಂತರ ಮಂಗಳೂರಿಗೆ ಬೃಹತ್ ಬೈಕ್ ರ್ಯಾಲಿ ಹಾಗೂ 7ರಂದು ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಜಿಲ್ಲಾ ಯುವ ಮೋರ್ಚಾ ವತಿಯಿಂದ ನಾಳೆ ಬೆಳಿಗ್ಗೆ 9 ಗಂಟೆಗೆ ಮಂಗಳೂರು ಚಲೋ ಪ್ರತಿಭಟನೆಗೆ ಬೈಕ್ ರ್ಯಾಲಿಯನ್ನ ಹೊರಡಿಸೋಕೆ ಉದ್ದೇಶಿಸಿದ್ದು, ಈ ಪ್ರತಿಭಟನೆಗೆ ಕನಿಷ್ಠ 500ಕ್ಕಿಂತ ಹೆಚ್ಚು ಮಂದಿ ಬೈಕ್ ಸವಾರರು ಬೈಕ್ಗಳು ಹೊರಡಲಿದ್ದು, ಮಂಡ್ಯದಿಂದ ಮೈಸೂರು ಮಾರ್ಗವಾಗಿ ನಾವು ಮಂಗಳೂರು ತಲುಪ್ತೀವಿ. ಈ ನಮ್ಮ ಪ್ರಯತ್ನ ಯಾವ ರಾಜ್ಯ ಸರ್ಕಾರದ ಯಾವ ಅಂಗಗಳಾಗಲಿ ಅದನ್ನು ವಿಫಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಮಂಗಳೂರು ಚಲೋ ಮಾಡೇ ಮಾಡ್ತೀವಿ. ಈ ಚಳುವಳಿಯನ್ನು ಯಶಸ್ವಿಗೊಳಿಸಿ ನಮ್ಮ ಹಿಂದೂ ಕಾರ್ಯಕರ್ತರ ಆತ್ಮಕ್ಕೆ ಶಾಂತಿ ಸಿಗೋ ತರ ಈ ಪ್ರತಿಭಟನೆಯನ್ನು ಯಶಸ್ವಿಯಾಗಿ ನಡೆಸ್ತೀವಿ ಅಂತ ಈ ಮೂಲಕ ತಿಳಿಸ್ತೀನಿ. ಈ ಸಂದರ್ಭದಲ್ಲಿ ಅಶೋಕ್, ಗುರುಮಲ್ಲೇಶ್, ರಾಜೇಶ್, ಹರ್ಷ ಮತ್ತಿತರರು ಹಾಜರಿದ್ದರು. ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಒಕ್ಕೂಟ ಬೇಡಿಕೆಗಳನ್ನು ಈಡೇರಿಸುವಂತೆ ವಿಶ್ವೇಶ್ವರಯ್ಯ ಸರ್ಕಲ್ನಿಂದ ಡಿಸಿ ಕಚೇರಿವರೆಗೂ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಈ ವೇಳೆ MRW ಮತ್ತು VRW ರಾಜ್ಯ ಸಂಚಾಲಕರಾದ ಜೆ ದೇವರಾಜ್ ರವರು ಡಿಸಿ ಕಚೇರಿಗೆ ಮನವಿ ಪತ್ರ ಸಲ್ಲಿಸಿದರು. ಮಹತ್ವಾಕಾಂಕ್ಷಿ ಯೋಜನೆಯಾದ ಈ ಯೋಜನೆ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ವಿಕಲಚೇತನರಿಗೆ ಮನೆ ಬಾಗಿಲಿಗೆ ಅಂದರೆ ಕಟ್ಟೆಕಡೆ ಸಮಾಜದ ಹೊರಗೊಳಗಿರ್ತಕ್ಕಂಥ ವಿಕಲಚೇತನರನ್ನು ಸಮಾಜ ಮುಖ್ಯವನ್ನು ಕೊಂಡೊಯ್ಯುವುದು ಇದರ ಉದ್ದೇಶ ಆಗಿತ್ತು. ಈ ಸಂದರ್ಭದಲ್ಲಿ ಮಹದೇವಪ್ಪ, ಗಿರಿಗೌಡ ಮತ್ತಿತರರು ಹಾಜರಿದ್ದರು. ಕೇಂದ್ರ ಪುರಸ್ಕೃತ ಅಮೃತ್ ಯೋಜನೆಯಡಿ ಮಂಡ್ಯ ನಗರ ನೀರು ಸರಬರಾಜು ಯೋಜನೆ 3ನೇ ಹಂತ, ಒಳಚರಂಡಿ ವ್ಯವಸ್ಥೆ ಪುನರುಜ್ಜೀವನ ಹಾಗೂ ಉದ್ಯಾನವನ ಅಭಿವೃದ್ಧಿ ಯೋಜನೆಗಳ ಶಂಕುಸ್ಥಾಪನಾ ಸಮಾರಂಭ ಹಾಗೂ ಆಶ್ರಯ ಯೋಜನೆ ಸಾಲ ಮನ್ನಾ ಭಾಗ್ಯ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಸರ್ಕಾರಿ ಮಹಾವಿದ್ಯಾಲಯ ಆವರಣ ಮಂಡ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮೂರು ಜಿಲ್ಲೆಗಳು ನೆರವೇರಿಸಿದ್ದಾರೆ. ಈ ಭಾಗದ ಜನಪ್ರತಿನಿಧಿಗಳಾದ ಶಾಸಕರಾದ ಈ ಕುರಿತು ಸಿದ್ದರಾಮಯ್ಯನವರು ಮಾತನಾಡಿದರು. ಇಂದು ಮಂಡ್ಯ ನಗರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಬಹಳ ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ. ಮಂಡ್ಯಗಳಲ್ಲಿ ಬಹಳ ದಿನಗಳಿಂದ ಅಗತ್ಯವಾಗಿ ಬೇಕಾಗಿದ್ದಂತಹ ಕುಡಿಯುವ ನೀರಿನ ಯೋಜನೆ, ಒಳಚರಂಡಿ ಯೋಜನೆ, ಇದಕ್ಕೆ ಅಮೃತ್ ಕಾರ್ಯಕ್ರಮದಲ್ಲಿ ಅದಕ್ಕೆ ಇವತ್ತು ನಾವು ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಸುಮಾರು ಇದಕ್ಕೆ 130 ಕೋಟಿ ರೂಪಾಯಿ 135 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಇದು 3ನೇ ಹಂತದ ಕುಡಿಯುವ ನೀರಿನ ಯೋಜನೆ. 24/7 ಪ್ರತಿನಿತ್ಯ ನೀರನ್ನ ಸರಬರಾಜು ಮಾಡತಕ್ಕಂಥ ಯೋಜನೆ. ಅದರ ಜೊತೆಗೆ ಇದರ ಮೇಂಟೆನೆನ್ಸ್ ಕೂಡ ಮಾಡ್ತಾರೆ ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಕೂಡ ಇದ್ರ ಜೊತೆಗಲ್ಲೇ ಮಾಡ್ತಾರೆ. ಈ ಅಮೃತ್ ಯೋಜನೆ ಉದ್ದೇಶನೇ ಹಾಗೇ ಇರುತ್ತೆ. ಇದು ಕೇಂದ್ರದ ಪುರಸ್ಕೃತ ಯೋಜನೆ ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಕೇಂದ್ರ ಸರ್ಕಾರ ಎಷ್ಟು ಪಾಲು ಕೊಡ್ತದೆ ಅಷ್ಟೇ ಪಾಲನ್ನು ನಾವು ಕೊಡ್ತೀವಿ. ಅವ್ರು ಅರ್ಥ ಕೊಟ್ಟರೆ ನಾವು ಅದಕ್ಕೆ ಅರ್ಥ ಆಗ್ತೀವಿ. ಸ್ಥಳೀಯ ಸಂಸ್ಥೆಗಳು ಹಾಗಾಗಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ
ತುರ್ತಾಗಿ ಮಾಡತಕ್ಕಂಥ ಒಂದು ಯೋಜನೆ. ಇದಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ, ಮತ್ತು ಒಳಚರಂಡಿ ವ್ಯವಸ್ಥೆಗೂ ಕೂಡ ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ಜೊತೆಗೆ ಮಂಡ್ಯ ನಗರದಲ್ಲಿ ಕೆಲವು ಪಾರ್ಕ್ಗಳ ಉದ್ಯಾನವನಗಳ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೀವಿ. ಸುಮಾರು 2 ಕೋಟಿ ರೂಪಾಯಿಗಳಲ್ಲಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಪಾಲಿಕೆ ಬೇಕು ವೆಟರ್ನರಿ ಡಿಪಾರ್ಟ್ಮೆಂಟ್ನಲ್ಲಿ ಅದರ ಕಟ್ಟಡ ಉದ್ಘಾಟನೆ, 4 ಪಶುವೈದ್ಯಕೀಯ ಆಸ್ಪತ್ರೆಗಳ ಉದ್ಘಾಟನೆ. ಮತ್ತು ಸರ್ಕಾರಿ ನೌಕರರು ಬಹಳ ಮುಖ್ಯವಾಗಿ ಅವರಿಗೆ ಆ ಸರ್ಕಾರಿ ನೌಕರರ ಭವನ ನಿರ್ಮಾಣ ಮಾಡಲಿಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ವಿ. 1 ಕೋಟಿ ರೂಪಾಯಿ ನಾವು ಎಲ್ಲೂ ಕೊಟ್ಟಿಲ್ಲ. ಈ ಮಂಜೇಗೌಡ ಇರುವ ಸರಿ ಅರ್ಧ ಬಂದು ಕ್ರೆಡಿಟ್ ಮಾಡ್ತಿದ್ದಾರೆ. ಹಾಗಾಗಿ ಅದಕ್ಕೆ 1 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅದನ್ನು ಕೂಡ ಎಲ್ಲ ಕಾರ್ಯಕ್ರಮಗಳ ಇವತ್ತು ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅನೇಕ ಸೌಲಭ್ಯಗಳನ್ನ ನೀವು ವಿತರಣೆ ಮಾಡಿದ್ದೀವಿ. ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ, ಹೌಸಿಂಗ್ ಡಿಪಾರ್ಟ್ಮೆಂಟ್ನಿಂದ, ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು ಜನರಿಗೆ ಏನು ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ ಆ ಸೌಲಭ್ಯಗಳನ್ನು ಕೂಡ ಇವತ್ತು ವಿತರಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಕೆಲವರು ಮಾತ್ರ ಈಗ ವಿತರಣೆ ಮಾಡಿದ್ದು, ಉಳಿದವರು ಕೂಡ ವಿತರಣಾ ಪತ್ರಗಳನ್ನ, ಸೌಲಭ್ಯದ ಪತ್ರಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು ವಿತರಣೆ ಮಾಡ್ತಾರೆ. ಸಂಸದರಾದ ಸಿಎಸ್ ಪುಟ್ಟರಾಜು ಮಾತನಾಡಿದರು. ಈ ಜಿಲ್ಲೆಯ ಅನೇಕ ಇಲಾಖೆಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿಗಳು ಈ ಸ್ಥಾನ ಚಾಲನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಕೇಂದ್ರ ಪುರಸ್ಕೃತ ಅಮೃತ ಯೋಜನೆ ಅಡಿಯಲ್ಲಿ ಮಂಡ್ಯದ ಕೆಲವು ಭಾಗಕ್ಕೆ 24/7 ಕುಡಿಯುವ ನೀರಿನ ವ್ಯವಸ್ಥೆಗೋಸ್ಕರ 114 ಕೋಟಿ, ಮಂಡ್ಯ ನಗರದ ಕೆಲವು ಪಾರ್ಕ್ ಅಭಿವೃದ್ಧಿಗೆ 80 ಯೋಜನೆಯಲ್ಲಿ 2 ಕೋಟಿ, ಹಾಗೆ ಯೂಜುಡಿಗೆ 6 ಕೋಟಿ. ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಇವತ್ತು ಈ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದನ್ನು ತಾವು ನೋಡಿದ್ದೀವಿ. ಶಾಸಕರಾದ ಚಲುವರಯ್ಯ ಸ್ವಾಮಿ ಮಾತನಾಡಿದರು. ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲೆಯಲ್ಲಿ 250 ಕೋಟಿಯ ಒಂದು ಮೆಗಾ ಡೈರಿಯ ಶಂಕುಸ್ಥಾಪನೆಗೆ ಬರಬೇಕಾದಂತಹ ಈ ಸಂದರ್ಭದಲ್ಲಿ ಸಚಿವರು ಹಲವಾರು ಕಾರ್ಯಕ್ರಮಗಳು ಮಂಡ್ಯ ನಗರದಲ್ಲಿ ನಾವು ಶಂಕುಸ್ಥಾಪನೆ ಮತ್ತು ವಿತರಣೆ ಮಾಡಿ ಮನ್ಮೋಲ್ ಆವರಣಕ್ಕೆ ಹೋಗಿ ಅಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಬೇಕು ಅನ್ನೋ ಒಂದು ಕಾರಣದಿಂದ ಇಲ್ಲಿ ಸಮಾರಂಭವನ್ನು ಕೃಷ್ಣಪ್ಪರವರು ನಿಗದಿ ಮಾಡಿದ್ದಾರೆ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ರಾಜ್ಯದಲ್ಲಿ ಕಳೆದ 4 ವರ್ಷದ ಬರಗಾಲವನ್ನು ನಾವೆಲ್ಲ ನೋಡಿದ್ದೀವಿ. ಈ ಸಂದರ್ಭದಲ್ಲಿ ವಸತಿ ಸಚಿವರಾದ ಎಂ ಕೃಷ್ಣಪ್ಪ, ಜಿಲ್ಲಾಧಿಕಾರಿಗಳಾದ ಮಂಜುಶ್ರೀ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಬಿ ಶರತ್, ಆರಕ್ಷಕ ಅಧೀಕ್ಷಕರಾದ ಜಿ ರಾಧಿಕಾ, ಮಾನ್ಯ ಅಧ್ಯಕ್ಷರಾದ ಜೆ ಪ್ರೇಮ್ ಕುಮಾರಿ ಬೋರೇಗೌಡ, ಲೋಕಸಭಾ ಸದಸ್ಯರಾದ ಸಿಎಸ್ ಪುಟ್ಟರಾಜು, ಶಾಸಕರಾದ ಚಲುವರಾಯ ಸ್ವಾಮಿ, ಡಿಸಿ ತಮ್ಮಣ್ಣ, ಕೆಎಸ್ ಪುಟ್ಟಣ್ಣಯ್ಯ, ಪಿಎಂ ನರೇಂದ್ರ ಸ್ವಾಮಿ, ಎಬಿ ರಮೇಶ್ ಬಂಡಿಸಿದ್ದೇಗೌಡ, ಕೆಸಿ ನಾರಾಯಣಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕಾವೇರಿ ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ಕೆಆರ್ಎಸ್ ಮತ್ತು ಹೇಮಾವತಿ ಜಲಾಶಯದ ವ್ಯಾಪ್ತಿಯ ನಾಲೆಗಳಿಗೆ 10 ಸೆಪ್ಟೆಂಬರ್ ಕಟ್ಟು ಪದ್ಧತಿಯಲ್ಲಿ ನೀರು ಹರಿಸಲಾಗುವುದು ಎಂದು ಉಸ್ತುವಾರಿ ಸಚಿವರಾದ ಎಂ ಕೃಷ್ಣಪ್ಪ ತಿಳಿಸಿದರು. ಅದಕ್ಕೆ ಕೆಲವರೆಲ್ಲ 18 ದಿವಸ ಕೊಡಿ ಅಂತ ಹೇಳಿದ್ರು, ಅದಕ್ಕೆ ಒಪ್ಪಿಗೆ ಕೊಟ್ಟು 18 ದಿವಸ ನೀರು ಕೊಟ್ಟು ಫಸ್ಟ್ KRS ಹೇಮಾವತಿ ಹೇಮಾವತಿಗೂ ಈಗ 15 ದಿವಸ ಕೊಡುತ್ತೆ. ಇದು ನಮ್ಮ 3 ತಾಲೂಕಿಗೆ ಬಂದಿದ್ದು ನೀರು ಸರಿಯಾಗಿ, ಗ್ಯಾರ್ಪೇಟೆ, ಪಾಂಡವಪುರ ಮತ್ತೆ ನಾಗಮಂಗಲ, ಆ 3 ಮೈಸೂರಿಗೆ ಮಾತಾಡ್ತೀನಿ. ಬೆಳೆಯಾಗಿ ಬರುತ್ತೆ ರೈತರು, ಅದೇ ಕುಷ್ಕಿ ಬೆಳೆ ಅಂದ್ರೆ ಇನ್ನೇನಪ್ಪ, ಕುಷ್ಕಿ ಬೆಳೆ ಅಂದ್ರೆ ಇನ್ನೇನೈತೆ, ರಾಗಿ ಹಾಕ್ಬೋದು, ಜೋಳ ಹಾಕ್ಬೋದು, ಅವೆಲ್ಲ ತಾನೆ ಇನ್ನೇನು ಮತ್ತೆ ಬೆಳೆಯಕ್ಕೆ ಟೈಮ್ ಆಗಿರ್ತಾನೆ.
ಮತ್ತೆ ಕಾರ್ಯ ನೋಡಿ ಕಾವೇರಿ ನಮ್ಮ ಇಲ್ಲಿಂದ ಬರೋದೇನು ಪ್ಯಾರಿಸಿಂದ ಬರ್ತಕ್ಕಂಥ ಸುಮಾರು 65% ಕೆರೆಗಳನ್ನ 100% ಕೆಲವೇ ಕೆಲವು ಕೆರೆಗಳು ಒಂದು 10-15% ನೀರು ಸ್ವಚ್ಛಗಳೆಲ್ಲ ತಮಿಳ್ನಾಡಿಗೆ ನೀರು ಹೋಗೋ ವಿಷಯ ಇಲ್ಲ ಮಾತಾಡಿ ಈಗ ನಾವು ಇಲ್ಲಿ ಕೆರೆ ಕಡೆ ತುಂಬ ಕೆಲಸ ಮತ್ತೆ ಏನಾದರೂ ಈ ಕುಷ್ಕಿ ಬೆಳೆಗೆ ಏನಾದರೂ ಅನುಕೂಲ ಆಗುತ್ತೆ ಈಗ ನಾವು ತೀರ್ಮಾನ ಬಿಡೋ ವಿಷಯದಲ್ಲಿ ಮಾತ್ರ ಡಿಸ್ಕಷನ್ ಆಗಿದೆ ಅಷ್ಟು ಹೇಳಿದ್ದೀನಿ ಮಿಕ್ಕಿದ್ದು ನಮ್ಮ ಸಭೆಯಲ್ಲಿ ಶಾಸಕರಾದ ಚಲುವರಾಯಸ್ವಾಮಿ, ಡಿಸಿ ತಮ್ಮಣ್ಣ, ರಮೇಶ್ ಬಂಡಿಸಿದ್ದೇಗೌಡ, ಜಿಲ್ಲಾಧಿಕಾರಿ ಮಂಜುಶ್ರೀ ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ತಾಲೂಕು ಒಳಗೆರೆಹಳ್ಳಿ ಗ್ರಾಮದಲ್ಲಿ ದಲಿತರಿಗೆ ಪೌರ ನಿರಾಕರಣೆ ಸಂಬಂಧ ಅಗತ್ಯ ಮಾಹಿತಿಗಳನ್ನು ಕಲೆ ಹಾಕಲಾಗಿದ್ದು ಸಮಸ್ಯೆ ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ಎಸ್ಸಿ ಎಸ್ಟಿ ಆಯೋಗದ ಅಧ್ಯಕ್ಷರಾದ ಮುನಿಯಪ್ಪ ತಿಳಿಸಿದರು. ಈ ಕುರಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ವಿ ಕೆ ಶ್ರೀನಿವಾಸ್ ಕುಮಾರ್ ಮಾತನಾಡಿದರು. ತನಿಖೆ ಮಾಡಿ ಸರ್, ಎಲ್ಲರೂ ನೋಡಿ ಸರ್, ನಾನೇ ಅಧ್ಯಕ್ಷ ಬರೆದು ನೋಡಿ ಸರ್, ಬಂದು ತಾಳಪ್ಪನ ಮಾತಾಡಿದ್ಮೇಲೆ ಮಾತಾಡಿ. ಈ ಥರ ಸರ್ಕಾರದ ಕಾನೂನನ್ನ ಇವರು ದೌರ್ಜನ್ಯ ಮಾಡ್ಕೊಂಡು ಇವರು ಇಲ್ಲಿ ಸುಮಾರು 100 ಕುಟುಂಬ ಇದೆ ಸರ್. ಇಲ್ಲಿ ಯಾರಾದರೂ ಒಬ್ಬರು ಸರ್ವಣಿಯರು ನಮ್ಮೇಲೆ ದೌರ್ಜನ್ಯ ಮಾಡ್ತಾರೆ, ಡೈರಿಗೆ ಬರಬೇಡಿ, ಹಾಲು ತರಗ ಬರಬೇಡಿ ಅಂತ ಯಾರಾದರೂ ಇಲ್ಲಿ ಹೇಳಿ ಸರ್. ಇವ್ರು ಸ್ವಂತ ಅಣ್ಣ ತಂದಿರು 3 ಜನ ಹೇಳ್ಬೋದು, ಊರ 100 ಕುಳ ಪರಿಶಿಷ್ಟ ಜಾತಿಯವರೇ ಸರ್. ಸ್ವಂತ ಇವ್ರ ಅಣ್ಣ ತಮ್ಮ ಒಬ್ಬ ವಕೀಲ, ಅವ್ರ ರಾಜಿ ಸಂಧಾನ ಮಾಡೋಣ. ಇವ್ರ ಅಣ್ಣ ಒಬ್ಬ ಆಫೀಸ್ ಹೋಗೋದು ಹೆಡ್ ಮೇಡಮ್ಗೆ ಯಾವುದೇ ಮೀಟಿಂಗ್ ಮಾಡಲ್ಲ, ಒಂದು ಆಫೀಸ್ ತರೆದಿದ್ದು ಒಂದಿನ ಹಾಜರಾತಿ ಆಗಿಲ್ಲ, ಆಟ ತಗೊಳ್ಳೋದು ಮದ್ದು ಹೋಗೋದು ಇವ್ನ ವೃತ್ತಿ. ಒಂದಿನ ಆಫೀಸ್ ತೆಗೆದೆ ಮೀಟಿಂಗ್ ಮಾಡಿಲ್ಲ. ಮಾನಸಿಕವಾಗಿ ನಿಮಗೆ ಧೈರ್ಯ ತುಂಬ ಕೆಲಸ ನಾನು ಕೂಡ ಮಾಡಬೇಕು ಸಾರ್ವಜನಿಕರ ಮುಂದುಗಡೆ, ಅದು ಹೆಚ್ಚಿಗೆ ನಾವು ಮಾತಾಡೋದು ಬೇಡ. ನಾವು ನೀವಿಬ್ಬರು ಎಸ್ ಪಿ ನಾವು ಕುಂತು ಬೇಕಾದ್ರೆ ನಾವು ಹೋಮ್ ಸೆಕ್ರೆಟರಿ ಕರೆಸ್ತೀನಿ, ಅಲ್ಲಿ ಕುಂತು ಮಾತಾಡಿಲ್ಲ ಯಾಕಂದ್ರೆ ನಿಮ್ಮ ಎಲ್ಲರ ಮುಂದೆ ನಾನು ನಿಮ್ಮ ಮನೆಯಲ್ಲಿ ಕಲೆ ಕೂಡ ತೆರೆಯ ನನಗಲ್ಲ, ನಾನು ನೀವು ಕೂಡ ನಮ್ಮ ಅಧಿಕಾರಿಗಳು ನಾವು ಎಸ್ ಪಿ ಅವರ ಜೊತೆ ಮಾತಾಡಿ. ಆಯ್ತು, ಮಾತಾಡೋಣ, ನೋಡಿ ಹೇಳಿಯಪ್ಪ. ಈ ವೇಳೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಬಿ ಮಾಲತಿ, ತಹಶೀಲ್ದಾರ್ ಹರ್ಷ, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಬಾಲಚಂದ್ರ, ಡಿವೈಎಸ್ಪಿ ಮಲ್ಲಿಕ್, ಸಿಪಿಐ ಪ್ರಭಾಕರ್, ಪಿಎಸ್ಐ ಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಬಿಜೆಪಿ ಘಟಕದ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಸುತ್ತಮುತ್ತಲಿನ 100 ರೋಗಿಗಳು ಶಿಬಿರದ ಪ್ರಯೋಜನ ಪಡೆದುಕೊಂಡರು. ಈ ಕುರಿತು ಬಿಜೆಪಿ ತಾಲೂಕು ಘಟಕದ ಅಧ್ಯಕ್ಷರಾದ ಲಕ್ಷ್ಮಣ್ ಕುಮಾರ್ ಮಾತನಾಡಿದರು. ಇದು 3ನೇ ಆರೋಗ್ಯ ಶಿಬಿರ, ಅಂದರೆ ನಮ್ಮ ಮದ್ದೂರು ತಾಲೂಕಿನಾದ್ಯಂತ ಮಾಡ್ತಾ ಇರೋದು ಇದು 3ನೇ ಆರೋಗ್ಯ ಶಿಬಿರ. ಬೆಸುಗರಳ್ಳಿಯಲ್ಲಿ ಈ ಆರೋಗ್ಯ ಶಿಬಿರನ ಹಮ್ಮಿಕೊಂಡಿದ್ದೀವಿ. ನಮ್ಮದೇನು ಕಿಮ್ಸ್ ಹಾಸ್ಪಿಟ್ಲು ಮತ್ತು ವೈದೇಹಿ ಹಾಸ್ಪಿಟ್ಲ್ ಅಂತೇಳಿ ಈ ಭಾಗಕ್ಕೆ ಈ ದಿನ ಬಂದು ಒಂದು 40 ಜನ ಎಲ್ಲ ವೈದ್ಯರ ತಂಡ ಬಂದು ಬೆಸುಗರಳ್ಳಿ ಸುತ್ತಮುತ್ತ ಅಕ್ಕಪಕ್ಕದ ಗ್ರಾಮಗಳೆಲ್ಲ ಎಲ್ಲ ಜನ ಬಂದು ಚೆಕ್ ಮಾಡಿಸ್ಕೊತಾ ಇದ್ದಾರೆ. ಒಳ್ಳೆಯ ರೆಸ್ಪಾನ್ಸ್ ಇದೆ. ಯಾಕೆಂದರೆ ಈ ಭಾಗದಲ್ಲೂ ನಾವು ಒಂದು ಆರೋಗ್ಯ ಶಿಬಿರ ಮಾಡಬೇಕು ಅಂತೇಳಿ ಒಂದು ಹಮ್ಮಿಕೊಂಡಿದ್ದು, ಯಾವಾಗಲೂ ಶನಿವಾರ ಮಾಡ್ತಾಯಿದ್ದೋ, ಈ ದಿನ ಭಾನುವಾರ ಬೆಸುಗರಳ್ಳಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ಒಳ್ಳೆ ಈ ಜನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಯಾಕಂದರೆ ಈ ಭಾಗದಲ್ಲಿ ಪಾಪ ಹಾಸ್ಪಿಟ್ಲುಗಳನ್ನ ಸರಿಯಾಗಿ ಹಾಸ್ಪಿಟ್ಲುಗಳಿಲ್ಲ, ಒಂದು ಸರ್ಕಾರಿ ಹಾಸ್ಪಿಟ್ಲುಗಳನ್ನ ಸರಿಯಾಗಿ ಒಂದು ಏನು ಅಂತಂದರೆ ಇಲ್ಲಿ ಈ ಭಾಗದಲ್ಲಿಲ್ಲ. ಏನು ಮದ್ದೂರಿಗೆ ಹೋಗಬೇಕು ತೋರಿಸ್ಬೇಕು, ಅಲ್ಲೂ ತೋರಿಸ್ಕೊಳ್ಳೋಕ್ಕಾಗದೆ ಹೋಗೋಂಥ ಜನ ತುಂಬ ಜನ ಅವರೇ. ಎಂಥ ಹಿರಿಯಕರೆಲ್ಲ ಬಂದು ಇವತ್ತು ಕಣ್ಣಿಂದ ಆಗ್ಬೋದು, ಅವರವರ ಸಮಸ್ಯೆಗಳು 108 ಸಮಸ್ಯೆಗಳು ಇರ್ತವೆ, ಎಲ್ಲ ಸಮಸ್ಯೆಗಳನ್ನ ಈ ಭಾಗದ ಜನಕ್ಕೆ ನಾವು ಏನೋ ನಮ್ಮ ಬಿ ಜೆ ಪಿ ವತಿಯಿಂದ ನಾವು ಬಂದು ಈ ಭಾಗದಲ್ಲಿ ಎಲ್ಲ ಥರದ ತಪಾಸಣೆಗಳನ್ನ ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟು 17ನೇ ತಾರೀಕು ಗೆಜ್ಜುಗೆರೆಯಲ್ಲಿ ಇದೇ ಥರ ಒಂದು ಕಾರ್ಯಕ್ರಮನ ಚಾಮನಹಳ್ಳಿ ಜಿಲ್ಲಾ ಪಂಚಾಯತಿ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಎಂ ಸಿ ಸಿದ್ದು, ತಾಲೂಕು ಪಂಚಾಯತಿ ಎಸ್ ಸಿ ಮೋರ್ಚಾ ಅಧ್ಯಕ್ಷ ಅರವಿಂದ್, ಮುಖಂಡರಾದ ಮುತ್ತುರಾಜು, ಶಶಿಕಲಾ, ಪುಟ್ಟರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಮದ್ದೂರು ಸಮೀಪದ ಹರಿಶ್ಚಂದ್ರ ಪುತ್ತಳಿಕೆ ಹಾಗೂ ಹಿರಿಯ ರುದ್ರಭೂಮಿಯನ್ನು ಶಾಸಕ ಡಿಸಿ ತಮ್ಮಣ್ಣ ಉದ್ಘಾಟಿಸಿ ಮಾತನಾಡಿದರು. ಇದನ್ನು ಅಭಿವೃದ್ಧಿಪಡಿಸಿ ಇವತ್ತಿನ ದಿವಸ ಈ ಸ್ಮಶಾನದಲ್ಲಿ ಶ್ರೀ ಹರಿಶ್ಚಂದ್ರ ಮಹಾರಾಜರ ಒಂದು ಪ್ರತಿಮೆಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಒಬ್ಬ ಪುರಸಭೆಯ ಸದಸ್ಯನಾಗಿ ಇಷ್ಟೊಂದು ಪುರಸಭಾ ವ್ಯಾಪ್ತಿಯಲ್ಲಿ ವಾಸ ಮಾಡುವಂಥ ಜನರ ಹಿತದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವಂಥ
ಒಬ್ಬ ರಾಜಕಾರಣಿಯಾಗಿ ಲಿಂಗಯ್ಯನವರು ಇವತ್ತು ದಿವಸ ಹೊರಹೊಮ್ಮಿದ್ದಾರೆ. ಇವರಿಗೆ ಭಗವಂತ ಆದ್ರೆ ಮುಖ್ಯವಾದ ಸೇವೆ ಮಾಡಬೇಕು ಅನ್ನುವ ಮನೋಧರ್ಮ ಲಿಂಗಯ್ಯನವರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಈ ವೇಳೆ ಪುರಸಭಾ ಸದಸ್ಯ ಲಿಂಗಯ್ಯ, ಚಿತ್ರ ನಿರ್ಮಾಪಕ ಚಿನ್ನೇಗೌಡ, ಜೂನಿಯರ್ ರಾಜ್ಕುಮಾರ್, ಪುರಸಭಾ ಅಧ್ಯಕ್ಷೆ ಭಾಗ್ಯ ಸತೀಶ್, ಪೂರ್ಣ ಪ್ರಜ್ಞಾ ಶಾಲೆಯ ಮುಖ್ಯ ಶಿಕ್ಷಕ ಅನಂತೇಗೌಡ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಖಂಡಿಸಿ ಮದ್ದೂರಿನಲ್ಲಿ ಡಿಎಸ್ಎಸ್ ಕಾರ್ಯಕರ್ತರು ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಅಂದಾನಿ, ಬಿಎಂ ಸತ್ಯ, ಅಣ್ಣೂರು ರಾಜಣ್ಣ, ಶಿವು, ಆನಂದ್ ಇನ್ನಿತರರು ಹಾಜರಿದ್ದರು. ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ವತಿಯಿಂದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಸೆಂಟ್ ಆನ್ಸ್ ಕಾನ್ವೆಂಟ್ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸಾಮಾಜಿಕ ಸ್ಥಾಯಿ ಸಮಿತಿ ಅಧ್ಯಕ್ಷ ಬೋರಯ್ಯ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ 21 ಶಾಲೆಗಳಿಂದ 2500 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಸುಪ್ತ ಪ್ರತಿಭೆಗಳನ್ನು ಹೊರಹಾಕಿದರು. ಈ ವೇಳೆ ಭಾಗ್ಯ ಸತೀಶ್, ಜಯಲಕ್ಷ್ಮಮ್ಮ, ಆಶಾ ಗೋಪಿ, ಚಿಕ್ಕ ಮರಿಯಪ್ಪ, ಮರಿ ಹೆಗಡೆ, ಪಾಪೇಗೌಡ ಇನ್ನಿತರರು ಉಪಸ್ಥಿತರಿದ್ದರು. ಮುಡುಕುತೊರೆ ಏತ ನೀರಾವರಿ ಯೋಜನೆಯಿಂದ ತುಂಬುತ್ತಿರುವ ಮಳವಳ್ಳಿ ತಾಲೂಕು ಬಿಜಿಪುರ ಹೋಬಳಿ ಸರಗೂರು ಕೆರೆ, ಕೊಡಗಹಳ್ಳಿ ಕೆರೆ ಹಾಗೂ ಬಿಜಿಪುರದ ದೊಡ್ಡಮ್ಮತಾಯಿ ಕೆರೆಗೆ ಸುತ್ತೂರು ಮಠದ ಶ್ರೀ 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 ದೇಶಿಕೇಂದ್ರ ಮಹಾಸ್ವಾಮಿಗಳು, ಬಿಜಿಪುರದ ಹೊಸ ಮಠದ ಸಂಜಯ ರಾಜೇ ಹರಸ್, ಹೊಸ ಮಠದ ಶ್ರೀಗಳಾದ ಚಂದ್ರಶೇಖರ್ ಸ್ವಾಮೀಜಿ ಹಾಗೂ ಮಳವಳ್ಳಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿಯವರು ಬಾಗಿನ ಸಮರ್ಪಿಸಿದರು. ಬಾಗಿನ ಸಮರ್ಪಣಾ ಕಾರ್ಯಕ್ರಮವನ್ನು ಬಿಜಿಪುರ ಸರಗೂರು ಮಠದ ಶ್ರೀ 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 ಮೂರು ಕಡೆ ಮಾತನಾಡಿದರು. ಕೆರೆಗಳಿಗೆ ನೀರು ತುಂಬಿಸಿರುವಂತಹ ಶುಭಾವಸರದಲ್ಲಿ ಅದನ್ನು ಕಣ್ಣು ತುಂಬ ನೋಡಿ ಆನಂದಿಸಿ ಸಂತೋಷ ಪಡುವಂತಹ ಒಂದು ಶುಭಾವಸರದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಮನುಷ್ಯನ ಬದುಕಿಗೆ ಗಾಳಿ ಮತ್ತು ನೀರು ತುಂಬ ಅಗತ್ಯವಾದಂತಹದ್ದು. ಮನುಷ್ಯ ಬೇರೆ ಏನಿಲ್ಲದೆ ಇದ್ರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ, ಆದರೆ ಉಸಿರಾಡಲಿಕ್ಕೆ ಬೇಕಾದಂತಹ ಗಾಳಿ, ದಣಿವನ್ನು ಆರಿಸ್ಕೊಳ್ಳಿಕ್ಕೆ ಬೇಕಾದಂತಹ ನೀರಿಲ್ಲ ಅಂತಂದರೆ ಮನುಷ್ಯ ಒಂದೆರಡು ದಿವಸ ಕೂಡ ನೀರಿಲ್ದರೆ ಒಂದೆರಡು ದಿವಸ ಬದುಕಲಿಕ್ಕಾಗಲ್ಲ, ಗಾಳಿ ಇಲ್ದರೆ ಒಂದು ಕ್ಷಣನ ಬದುಕಲಿಕ್ಕಾಗಲ್ಲ. ಇದು ಪ್ರಕೃತಿಯಿಂದ ದೊರೆಯುವಂತಹದ್ದು, ನೇರವಾಗಿ ಪ್ರಕೃತಿಯಿಂದ ದೊರೆಯುವಂತಹ ಅಮೂಲ್ಯವಾದಂತಹ ಭಗವಂತನ ಕೃಪೆಯಿಂದ ಬಂದಿರುವಂತಹ ಸಂಗತಿಗಳು. ಆದರೆ ಇವತ್ತು ನೀರಿಗಾಗಿ ಆಹಾಕಾರ ಪ್ರಾರಂಭ ಆಗಿದೆ. ಎಲ್ಲ ಪರಿಣಿತರು ಈ ಜಗತ್ತಿನಲ್ಲಿ ಎರಡು ಮಹಾಯುದ್ಧಗಳು ಏನಾಗಿದೆ, ಇನ್ನೊಂದು ಮಹಾಯುದ್ಧ ಏನಾದರೂ ಸಂಭವಿಸಿದರೆ ಅದು ನೀರಿನ ಕಾರಣಕ್ಕಾಗಿ ಅಂತನ್ನುವ ಒಂದು ಪ್ರಿಡಿಕ್ಷನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಮಳವಳ್ಳಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿಯವರು ಮಾತನಾಡಿದರು. ತಕೊಂಡು ಹೋಗೋದು ನಾಲೆಗಳಲ್ಲಿ ನೀರು ಗುದ್ದಾಟ ನಾವು ಮಾಡೋದು, ನೀರಾವರಿನೇ ಇಲ್ದಿರೋಂಥ ಪ್ರದೇಶದಲ್ಲಿ ನೀರು ತಗೊಂಡ್ಬರ್ಬೇಕು ಅಂದರೆ ಆ ಹೋರಾಟ ಏನು ಅನ್ನೋದನ್ನು ಕಳೆದ 9.5 ವರ್ಷದಲ್ಲಿ ನಾನು ಅನುಭವಿಸ್ತಿರ್ತಾ ಒಂದು ಯಾತ್ರೆಯಲ್ಲಿ ಪಟ್ಟಂಥ ಸಂಕಷ್ಟಗಳು. ಮಂಡ್ಯ ಜಿಲ್ಲೆಯಲ್ಲಿ ನಮ್ಮದೊಂದು ಕೊನೆ ಭಾಗದ ಪ್ರದೇಶ, ಅದರ ಜೊತೆಗೆ
ಯಾವ ನಾಲೆನೂ ಇಲ್ಲದೆ ಇದ್ದಂಥ ಬಿ ಜೆ ಪಿ ಹೋಬಳಿ. ಕೆರೆಕಟ್ಟೆಗಳಿಗೆ ನೀರು ತರಬೇಕು ಅನ್ನೋದು ಒಂದು ಕನಸಿನ ಮಾತು, ಆದರೆ ಎಲ್ಲರೂ ಪೈಪೋಟಿನಲ್ಲಿ ಪ್ರಶ್ನೆ ಮಾಡೋದು. ಇಲ್ಲೊಬ್ಬರು ನಮ್ಮ ಬಿ ಜೆ ಪಿದ ಮುದುಕ ಪತ್ತಿರ್ಕಂಡ್ರಲ್ಲ ಪುಟ್ಟಣ್ಣ, ಅವರ ಸ್ಮರಣೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ನನ್ನ ಹಿರಿಯರು ನನ್ನಲ್ಲಿ ಅಕ್ಕೆಚ್ಚು ಬರೋದಕ್ಕೆ ಕಾರಣೀಭೂತ ಆ ಪುಣ್ಯಾತ್ಮ. ಅದೇ ಜಾಗದಲ್ಲಿ ನಿಂತಿರೋದು, ನೋಡಪ್ಪ ಈ ಕೆರೆ ನೋಡ್ಕಪ್ಪ ನಿನ್ನ ಕೈಲಿ ಆಗ್ತಕ್ಕಪ್ಪ, ನನಗೆ ಹಂಗನ್ಸುತ್ತೆ. ಅವ್ರ ಭಾಷೆನಲ್ಲಿ ಹೇಳ್ತಾ ಇದ್ದೆ, ನಿನ್ನಪ್ಪನ ಕೈಲಕ್ಕಪ್ಪ ಆಗೋದು, ನಿಮ್ಗೆ ಯಾರ ಕೈಲೂ ಆಗಲ್ಲಕ್ಕಪ್ಪ, ನಾನು ಯಾರ್ಯಾರು ನೋಡಿ ನಿನ್ನ ಮುಖ ನೋಡೋದು ಹಂಗನ್ಸುತ್ತೆ ಅನ್ನೋದು. ನನ್ಗೆ ಬಂದಾಗ ಒಂದು ಹಾರ ಹಿಡ್ಕೊಂಡು ನಿಂತಿರೋದು, ಒಂದು ನಿಂಬೆಣ್ಣೆ ಹಿಡ್ಕೊಳ್ಳೋದು, ನಾ ಏನೂ ಮಾಡಿಲ್ಲಲ್ಲ ಯಾಕೆ ಈ ಥರ ನೀವು ಇದು ಮಾಡಿ, ಇಲ್ಲ ಇಲ್ಲ ನೀನೇ ಮಾಡವ, ನಾ ಬದುಕಿದ್ರು ಮಾಡ್ತೀನಿ ನಾ ಸತ್ತೋದ್ರು ಮಾಡ್ತೀನಿ. ಇವತ್ತು ಈ ಭಾಗ್ಯ ನೋಡೋದಕ್ಕೆ ಆ ಪುಣ್ಯಾತ್ಮ ಇಲ್ಲ, ಮೇಲಿಂದ ಅವ್ರ ಆಶೀರ್ವಾದವನ್ನು ನಮಗೆ ಮಾಡ್ತಿದ್ದಾರೆ ಅನ್ನೋಂಥ ನಂಬಿಕೆನಲ್ಲಿ ನಾನು ಅವ್ರನ್ನ ಸ್ಮರಿಸ್ಕೋತೀನಿ. ಹಾಗೆ ನಮ್ಮ ಕೊಡಗಳಿನಲ್ಲಿ ಒಬ್ಬ ರೈತ ಪ್ರತಿ ದಿನ ಫೋನ್ ಮಾಡ್ತಾನೆ, ಗೋಪಾಲ ಅಂತ. ಅವರ ಭಾವನೆಗಳಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂದರೆ, ನೀರು ಕಾವೇರಿ ನದಿ ನಮ್ಮಿಂದ ಕೆಲವೇ ಕಿಲೋಮೀಟರ್ ಪಕ್ಕದಲ್ಲಿ ಹರಿದು ಹೋಗ್ತಾ ಇದೆ, ಒಂದು 3-4 ಕಿಲೋಮೀಟರ್ ಅಂತರದಲ್ಲಿ ಕಾವೇರಿ ಹರಿದು ಹೋಗ್ತದೆ. ಕಟ್ಟೆ ತಾಳು ಅಂತೀವಿ, ಮಾಧವ ಮಂತ್ರಿ ಅಣೆಕಟ್ಟು ಇಲ್ಲೇ ಇದೆ. ಆ ಹಿನ್ನೀರು ನಮಗೆ ಎಲ್ಲ ರೀತಿಯ ಸವಲತ್ತುಗಳನ್ನ ಕೊಡೋದಕ್ಕೆ ಅವಕಾಶ ಇದ್ರೂ ಕೂಡ ಆ ನೀರನ್ನು ಈ ಒಣ ಪ್ರದೇಶಕ್ಕೆ ನಾವು ತರುವಂಥ ಪ್ರಯತ್ನವನ್ನು ಯಾರೂ ಮಾಡಿರಲಿಲ್ಲ. ಇವತ್ತು ನಮ್ಮ ಶ್ರೀನಿವಾಸು ಆ ಇಂಜಿನಿಯರ್ನ ನಾನು ಎಷ್ಟು ಹೊಗಳಿದ್ರು ಸಾಲದು. ನಾನು ಸುತ್ತ ಒಬ್ಬ ಇಂಜಿನಿಯರಿಂಗ್ ಪದವೀಧರನಾಗಿ ಇಂಜಿನಿಯರ್ಗಳ ಕಾರ್ಯಕ್ಷಮತೆಯನ್ನು ನಾನು ನೋಡಿದ್ದೇನೆ, ಆದರೆ ಈ ರೀತಿಯ ಬದ್ಧತೆ ಇರತಕ್ಕಂಥ ಇಂಜಿನಿಯರ್ಗಳನ್ನ ನಾನು ಎಲ್ಲೂ ನೋಡಿಲ್ಲ. ಅಂಥ ಒಬ್ಬ ಹಗಲು ರಾತ್ರಿ ಆ ಕೆಸರಿನಲ್ಲಿ ನಿಂತ್ಕಂತಿದ್ದ, ನಿದ್ದೆ ಮಾಡ್ತಿರಲಿಲ್ಲ, ಆ ಪುಣ್ಯಾತ್ಮನ ನಮ್ಮ ಈ ಭಾಗದ ಎಲ್ಲ ಜನರು ಜ್ಞಾಪಿಸ್ಕೋಬೇಕಾಗ್ತದೆ. ಅವನ ಹುದ್ದೆ ಅಲ್ಲ, ಅವ್ ಪಟ್ಟಂತ ಶ್ರಮ, ಮತ್ತೆ ಎಲ್ಲರೂ ಇಂಜಿನಿಯರ್ಗಳು ಕೆಲಸ ಮಾಡ್ತಾರೆ, ಕಂಟ್ರಾಕ್ಟರ್ಗಳ ಮುಖಾಂತರ ಕೆಲಸ ತೆಗಿತಾರೆ, ಆದರೆ ಕಂಟ್ರಾಕ್ಟರ್ ಅಲ್ಲಿ ಕೂಲಿಯವರಲ್ಲೂ ಒಬ್ಬ ನಾನು ಅನ್ನೋ ತರದಲ್ಲಿ ಈ ಒಬ್ಬ ಎ ಡಬಲ್ ಇ ಕೆಲಸ ಮಾಡಿರೋದನ್ನ ನಾನು ಕಣ್ಣಾರ ಕಂಡೆ. ಆತನ ಜೊತೆಯಲ್ಲಿ ನಾಲೆ ಮೇಲೆ ನಿಂತೆ, ನಾಲೆ ತೋಡ್ಬೇಕಾದಾಗ ಬಹಳಷ್ಟು ಸಮಸ್ಯೆ ಕೊಟ್ಟರು. ನಮ್ಮ ರೈತರಲ್ಲಿ ಒಂದು ಮನೋಭಾವ ಇದೆ, ನಾಲೆ ಬೇಕು ನೀರು ಬೇಕು, ಆದರೆ ಅವ್ರ ಜಮೀನ್ ಮೇಲೆ ಬಂದಾಗ ಮಾತ್ರ ಅವರೇ ಯುದ್ಧ ಮಾಡಕ್ಕೆ ಪ್ರಾರಂಭ ಮಾಡಿದ್ರು. ಇದು ನಾನು ಇಲ್ಲೇ ಅಲ್ಲ, ಹಲಗೂರು ಹೋಬಳಿನಲ್ಲಿ 26 ಕೆರೆ ತುಂಬಿಸ್ತಕ್ಕಂಥ ಯೋಜನೆ ಇನ್ನೇನು ಕೊನೆ ಅಂತ ಅಲ್ಲಿದ್ದೆ ಬುದ್ಧಿ, ಅಲ್ಲಿಗೂ ಕರಿತೀನಿ ತಮ್ಮನ್ನ. ಇನ್ನೇನು ಇನ್ನೊಂದು 15-20 ದಿನದಲ್ಲಿ ಕೆಲಸ ಮುಗಿತದೆ ಬುದ್ಧಿ. ಅದು ತುಂಬ ದೊಡ್ಡ ಕೆರೆ ಇದೆ ಅಲ್ಲಿ, ಬನಗಾನಹಳ್ಳಿ ಕೆರೆ ಅಂತ. ಆ ಭಾಗದಲ್ಲೂ ನಾವು ನೀರು ತುಂಬಿಸ್ತಕ್ಕಂಥ ಪ್ರಥಮ ಪ್ರಯತ್ನವನ್ನ. ಈ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಮಠದ ಬಸವರಾಜೇಂದ್ರ ಶ್ರೀಗಳು, ಚನ್ನಬಸವ ಶ್ರೀಗಳು, ಶಂಭುಲಿಂಗ ಶ್ರೀಗಳು, ಮಹಾದೇವ ಶ್ರೀಗಳು, ಎಪಿಎಂಸಿ ಅಧ್ಯಕ್ಷ ಅಂಬರೀಷ್ ರವರು, ತಾಲೂಕು ಪಂಚಾಯಿತಿ ಅಧ್ಯಕ್ಷ ವಿಶ್ವಾಸ್, ಉಪಾಧ್ಯಕ್ಷ ಮಧು, ಜಿಲ್ಲಾ ಪಂಚಾಯತ್ ಸದಸ್ಯ ಹನುಮಯ್ಯ, ಸುಜಾತ ಪುಟ್ಟು, ಸುಜಾತ ಸುಂದರಪ್ಪ, ಜಯಕಾಂತ್, ಚಂದ್ರಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಪಾಂಡವಪುರ ತಾಲೂಕಿನ ಚಿನಕುರುಳಿ ಗ್ರಾಮದ ಸರ್ಕಾರಿ ಆಶಾಲೆಯಲ್ಲಿ ಲಯನ್ಸ್ ಕ್ಲಬ್ ಆಫ್ ಫ್ರೆಂಚ್ ರಾಕ್ಸ್ ಹಾಗೂ ಬೃಂದಾವನ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ನಡೆಸಲಾಯಿತು. ಈ ಸಮಾರಂಭವನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ಅಶೋಕ್, ಅನಸೂಯ, ತಾಲೂಕು ಪಂಚಾಯಿತಿ ಸದಸ್ಯರಾದ ಅಲ್ಪಹಳ್ಳಿ ಗೋವಿಂದಯ್ಯ, ನಿಂಗೇಗೌಡ ಅವರಿಗೆ ಆರೋಗ್ಯ ಪರೀಕ್ಷೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಲಯನ್ಸ್ ಸಂಸ್ಥೆಯ ಅಧ್ಯಕ್ಷರಾದ ಸತ್ಯಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದಲ್ಲಿ ಅಕ್ರಮವಾಗಿ ನಡೆಸುತ್ತಿರುವ ಗಣಿಗಾರಿಕೆ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲದಿದ್ದರೆ ಜವಾಬ್ದಾರಿ ಹೊತ್ತ ಶಾಸಕರಾದ ಕೆಎಸ್ ಪುಟ್ಟಣ್ಣಯ್ಯ ಹಾಗೂ ಸಂಸದರಾದ ಸಿಎಸ್ ಪುಟ್ಟರಾಜು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಎಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ಎಚ್ಎನ್ ಮಂಜುನಾಥ್ ತಿಳಿಸಿದರು. ಬೇಬಿ ಈ ಬೆಟ್ಟದ ಹೋರಾಟದಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಹೋರಾಟ ಸಮಿತಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಒಟ್ಟಿಗೆ ಅವ್ರನ್ನ ಆರೋಪ ಮಾಡ್ತದೆ. ಮುಂದಿನ ಹೋರಾಟನ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಜನಾಂದೋಲನ ಮಾಡಿ ಈ ಹೋರಾಟನ ಮಾಡ್ತದೆ. ಯಾಕೆಂತಂದ್ರೆ ನ್ಯಾಯಪರ ವಿಚಾರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಅಂತ ಹೇಳಿ ಪುಟ್ಟಣ್ಣ ಅವ್ರನ್ನ
ಈಗಾಗಲೇ ಒಂದಲ್ಲ ಹತ್ತು ಬಾರಿ ಸಮಿತಿ ವತಿಯಿಂದ ಕೇಳ್ಕೊಂಡಿದ್ದಾರೆ, ಎಂ ಪಿ ಅವ್ರನ್ನ ಕೇಳ್ಕೊಂಡಿದ್ದಾರೆ. ಎಂ ಪಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇರೋದು ನಿಜ. ಮೂರೇ ಮೂರು ಎರಡೇ ಎರಡು ಪರ್ಮಿಷನ್ ಇರೋದು, ನಂದು ಮತ್ತೆ ಇನ್ನೊಂದು ಇವೆರಡೇ ಪರ್ಮಿಷನ್ ಇರೋದು, ಇನ್ನೆಲ್ಲ ಅಕ್ರಮ ಅಂತ ಹೇಳಿದ್ದಾರೆ. ಮತ್ತೆ ತಾಕತ್ತಿದ್ರೆ ಅಧಿಕಾರಿಗಳು ಹೋಗಿ ನಿಲ್ಲಿಸಿ ಏನ್ ಮಾಡ್ತಾ ಇದ್ದೀನಿ ಅಂತ ಅವರೇ ಅರ್ಪಿಸಿದ್ದಾರೆ. ಇಷ್ಟು ಹೇಳು ಸಹ ಇವರಿಬ್ರು ಅಲ್ಲದೇನೆ ಇನ್ ಯಾವ ಶಕ್ತಿ ಇಲ್ಲಿ ತಡಿತಾ ಇದೆ, ಬೇಬಿ ಬೆಟ್ಟನ ಅಕ್ರಮ ಗಣಿಗಾರಿಕೆ ಮಾಡಿ ತಡಿತಾ ಇದೆ ಅನ್ನೋದು ನಮ್ಗೆಲ್ಲ ಅನುಮಾನ ಕಾಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಪಂಚಾಯಿತಿ ಸದಸ್ಯೆ ಮಂಗಳ ನವೀನ್, ಮುಖಂಡರಾದ ಧನಂಜಯ, ಶ್ರೀನಿವಾಸ್ ನಾಯಕ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಘಟನೆ ಬಗ್ಗೆ ಸಂಸದರಾದ ಸಿಎಸ್ ಪುಟ್ಟರಾಜು ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಲಸಗಳನ್ನ ಮಾಡ್ತಾ ಇದ್ದಂತ ಗೌರಿ ಲಂಕೇಶ್ ಅವ್ರನ್ನ ಇವತ್ತು ಕಾಣದ ಕೈಗಳು ನಿಜವಾಗ್ಲೂ ಹತ್ಯೆ ಮಾಡಿರ್ತಕ್ಕಂಥದ್ದು ಇದೊಂದು ಹೇಯ ಕೃತ್ಯ. ನಿಜವಾಗ್ಲೂ ಮಂಡ್ಯ ಜಿಲ್ಲೆ ಸಂಸದನಾಗಿ ಇದನ್ನ ಖಂಡಿಸ್ತೀನಿ ಅಂತಕ್ಕಂಥದ್ದನ್ನು ಹೇಳಿಕ್ ಬಯಸ್ತಾ ಇದ್ದೇನೆ.